ಜಿಟಿ ಜಿಟಿ ಮಳೆಯಿಂದ ಮನೆಗೋಡೆ ಕುಸಿತ. ಚಿಟಗುಪ್ಪ ಪಟ್ಟಣದಲ್ಲೇ ಜನತಾ ನಗರ ಕಾಲೋನಿಯಲ್ಲಿ ಗೀತಾ ರಾಜ್ಕುಮಾರ್ ಎಂಬ ಬಡಪಾಯಿ ಕೂಲಿ ಮಾಡಿ ಸಂಸಾರ ಸಾಗಿಸಿಕೊಂಡು ಸಂಸಾರ ನಡೆಸುತ್ತಿದ್ದ ಇವರ ವಾಸವಾಗಿದ್ದ ಮನೆಯ ಗೋಡೆ ಕುಸಿದು ಮನೆ ಇಲ್ಲದಂತೆ ಬೀದಿ ಪಾಲಾದ ವಿದ್ರಾವಕ ಘಟನೆ ಕಂಡುಬಂತು. ಸರ್ಕಾರ ಇಂಥ ಬಡವರಿಗೆ ಯಾವುದಾದರೂ ಯೋಜನೆಯಲ್ಲಿ ಮನೆ ಕಟ್ಟುವುದೇ ಎಂದು ಜಾತಕ ಪಕ್ಷಿಯಂತೆ ಕಾದು ನೋಡುತ್ತಿದ್ದಾರೆ. ಹಾಗೆ ಬೀದರ್ ಜಿಲ್ಲೆಯಲ್ಲಿ ಸುರಿದ ನಿರಂತರ ಮಳೆಯಿಂದಾಗಿ ಇಲ್ಲಿಯವರೆಗೂ ಸುಮಾರು 44 ಕುಸಿದ ಮನೆಗಳು ಗಮನಕ್ಕೆ ಬಂದಿದೆ. ಕಳೆದೆರಡು ದಿನಗಳಿಂದ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನಲ್ಲಿ 13 ಹೆಚ್ಚಿನ ಮನೆಗಳು ಹಾನಿಗೊಂಡಿದೆ. ತಾಲೂಕಿನಲ್ಲಿ ಇಲ್ಲಿಯವರೆಗೂ 6, ಔರಾದ ತಾಲೂಕಿನಲ್ಲಿ 9 ಮನೆಗಳು ಹಾನಿಗೀಡಾಗಿವೆ ಎಂದು ಮೂಲಗಳಿಂದ ತಿಳಿದುಬಂದಿದೆ. ಶ್ರೀಮಂತ್ ರಾವ್ ಇಂಚುರೆ, ಎನ್ಕೆಎಸ್ ಟಿವಿ 4 ನ್ಯೂಸ್, ಚಿಟಗುಪ್ಪ.